ಒಮಿಕ್ರಾನ್ ಭೀತಿಯ ಬೆನ್ನಲ್ಲೇ ವ್ಯಾಕ್ಸಿನ್ ಟೆನ್ಷನ್. ಲಸಿಕೆ ಪಡೆಯುವುದಕ್ಕೆ ಸಾರ್ವಜನಿಕರು ಈಗ ಮುಂದಾಗ್ತಾ ಇದ್ದಾರೆ. ದಾಸಪ್ಪ ಆಸ್ಪತ್ರೆಗೆ ಸಾಲು ಸಾಲಾಗಿ ಬಂದಿದ್ದಾರೆ ಜನ. ಈ ಮುಂಚೆ ದಿನಕ್ಕೆ 200 ಜನರಿಗೆ ಲಸಿಕೆ ಹಾಕಲಾಗ್ತಾ ಇತ್ತು, ಈಗ 500ಕ್ಕೂ ಹೆಚ್ಚು ಜನರಿಗೆ ಲಸಿಕೆ ವಿತರಣೆ. ವ್ಯಾಕ್ಸಿನ್ಗೆ ಮುಗಿಬಿದ್ದಿದ್ದಾರೆ ಬೆಂಗಳೂರು ಜನ. ಲಸಿಕಾ ಕೇಂದ್ರಗಳ ಮುಂದೆ ಜನರ ದಂಡೆ ಹರಿದು ಬರ್ತಾ ಇದೆ. ಬೆಂಗಳೂರಿನ ದಾಸಪ್ಪ ಆಸ್ಪತ್ರೆಯ ಚಿತ್ರಣ ನಾವೀಗ ನೋಡ್ತಾ ಇರುವಂಥದ್ದು. ಹಿಂದೆಲ್ಲ 200 ಜನರಿಗೆ ದಿನಕ್ಕೂ ಲಸಿಕೆ ಹಾಕಲಾಗ್ತಾ ಇತ್ತು, ಈಗ 500ಕ್ಕೂ ಹೆಚ್ಚು ಮಂದಿ ಬರ್ತಿದ್ದಾರೆ. ಒಮಿಕ್ರಾನ್ನ ಭೀತಿ ಕಾಡ್ತಾ ಇದ್ದಂತೆ ವ್ಯಾಕ್ಸಿನ್ ಹಾಕಿಸ್ಕೊಳ್ಬೇಕು ಅನ್ನುವಂತಹ ಎಚ್ಚರಿಕೆ ಜನರಲ್ಲಿ ಮೂಡಿದೆ. ಹಲವರು ಸೆಕೆಂಡ್ ಡೋಸ್ ಪಡೆದೇ ಇರಲಿಲ್ಲ, ಈಗ ಸೆಕೆಂಡ್ ಡೋಸ್ ಪಡೆಯೋದಕ್ಕೆ ಮುಗಿಬೀಳ್ತಾ ಇದೆ. ಈ ಬಗ್ಗೆ ಸಂಪೂರ್ಣ ಚಿತ್ರಣ ನೀಡುತ್ತಾರೆ ನಮ್ಮ ರಿಪೋರ್ಟರ್ ಮಂಜು, ಪ್ರತ್ಯಕ್ಷ ವರದಿ ಕೊಟ್ಟಿದ್ದಾರೆ, ನೋಡೋಣ ಬನ್ನಿ. ರಾಜ್ಯದಲ್ಲಿ ಒಮಿಕ್ರಾನ್ ಭೀತಿ ಬೆನ್ನಲ್ಲೇ ಸಾಕಷ್ಟು ಕಡೆ ಲಸಿಕಾ ಕೇಂದ್ರಗಳಿಗೆ ಜನ ಈಗ ನೂಕು ನುಗ್ಗಲಾಗಿರ್ತಕ್ಕಂಥದ್ದು. ಪ್ರಮುಖವಾಗಿ ನೋಡೋದಾದಾಗ ಬೆಂಗಳೂರಿನಾದ್ಯಂತ ಸಾಕಷ್ಟು ಜನ ಈಗ ಏನು ಒಮಿಕ್ರಾನ್ ಭೀತಿಯ ಬೆನ್ನಲ್ಲೇ ಲಸಿಕೆ ಪಡೀಲಿಕ್ಕೆ ಮುಂದಾಗಿರ್ತಕ್ಕಂಥದ್ದು. ಈಗ ಮೊದಲನೇ ಡೋಸ್ ಕೂಡ ಅಂದರೆ ಏನು ಎರಡನೇ ಡೋಸ್ ಅಂತ ಬಂದಿದ್ರು ಕೂಡ ಮೊದಲನೇ ಡೋಸ್ ತಗೊಳ್ತಕ್ಕಂಥ ಕ್ಯಾಂಡಿಡೇಟ್ಗಳು ತುಂಬ ಜನ ಇರ್ತಕ್ಕಂಥದ್ದು ನಾವು ದೃಶ್ಯಗಳು ನೋಡ್ಬೋದಾಗಿದೆ. ನಾವಿರ್ತಕ್ಕಂಥ ಸ್ಥಳ ಈಗ ಏನು ದಾಸಪ್ಪ ಆಸ್ಪತ್ರೆಯ ಬಳಿಯ ಮುಂಭಾಗದಲ್ಲಿ ನಾವಿರ್ತಕ್ಕಂಥದ್ದು. ಬಹುತೇಕವಾಗಿ ಸಾಕಷ್ಟು ಜನ ಅಂದರೆ ಸೋಮವಾರದಿಂದ ಹಿಂದೆ ಅಂದರೆ ನೆನ್ನೆಗಿಂತ ಹಿಂದಿನ ದಿನಗಳಲ್ಲಿ ಕೇವಲ ದಿನಕ್ಕೆ 200 ಜನರಿಗೆ ಮಾತ್ರ ಡೋಸ್ಗಳನ್ನು ಹಾಕಲಾಗ್ತಿತ್ತು ಅನ್ನೋ ಒಂದು ಮಾಹಿತಿ ಕೂಡ ಇಲ್ಲಿ ಹೇಳಿರ್ತಕ್ಕಂಥದ್ದು. ಆದರೆ ಈಗ ಏನು ಸೋಮವಾರದಿಂದ ಈಚೆಗೆ ಒಮಿಕ್ರಾನ್ ಭೀತಿ ಏನು ಜಾಸ್ತಿ ಆಗ್ತಿದ್ದಂತೆ ಈಗಾಗಲೇ ಸಾಕಷ್ಟು ಸಂಖ್ಯೆಯಲ್ಲಿ ಜನರು ನಿಂತ್ಕೊಂಡಿರ್ತಕ್ಕಂಥದ್ದು. ದಿನನಿತ್ಯಕ್ಕೆ 500ರಿಂದ 600 ಜನರಿಗೆ ಲಸಿಕೆಯನ್ನು ಹಾಕಲಾಗ್ತಿದೆ ಅನ್ನೋ ಒಂದು ಮಾಹಿತಿಯನ್ನು ಈಗಾಗಲೇ ಒಳಗಿನ ವೈದ್ಯರು ಕೂಡ ನೀಡಿರ್ತಕ್ಕಂಥದ್ದು. ಪ್ರಮುಖವಾಗಿ ನೋಡೋದಾದಾಗ ಇಲ್ಲಿ ಸಾಕಷ್ಟು ಸಂಖ್ಯೆಯಲ್ಲಿ ಅಂದರೆ ಏನು ಆಧಾರ್ ಕಾರ್ಡ್ ಕೈಯಲ್ಲಿ ಆಧಾರ್ ಕಾರ್ಡ್ಗಳನ್ನು ಯಾರು ಇಟ್ಕೊಂಡು ಬಂದಿರೋ ಅವರೆಲ್ಲರೂ ಕೂಡ ಫಸ್ಟ್ ಡೋಸನ್ನು ಹಾಕಿಸ್ಕೊಳ್ತಕ್ಕಂಥವ್ರು ಅಂದರೆ ಇವ್ರು ಯಾರು ಕೂಡ ಇನ್ನೂ ಕೂಡ ಲಸಿಕೆಯನ್ನು ಹಾಕಿಸ್ಕೊಳ್ಳದೆ ಇರ್ತಕ್ಕಂಥವ್ರು ಇರ್ತಕ್ಕಂಥದ್ದು ಹೆಚ್ಚಿನದಾಗಿ. ಹಾಗಾಗಿ ಏನು ಸೆಕೆಂಡ್ ಡೋಸ್ಗಿಂತಲೂ ಕೂಡ ಫಸ್ಟ್ ಡೋಸ್ನವರೇ ಹೆಚ್ಚಿದ್ದಾರೆ ಅನ್ನೋ ಒಂದು ಮಾಹಿತಿ ಈಗಾಗಲೇ ಇಲ್ಲಿನ ಸ್ಥಳೀಯರು ಕೂಡ ಹೇಳ್ತಾ ಇರ್ತಕ್ಕಂಥದ್ದು. ಒಂದಷ್ಟು ಜನರು ಕೂಡ ಈಗಾಗಲೇ ಏನು ಸಾಕಷ್ಟು ರೀತಿಯಲ್ಲಿ ಕೂಡ ಈಗಾಗಲೇ ಲಸಿಕೆಯನ್ನು ಹಾಕೊಳ್ಳಿಕ್ಕೆ ಏನು ನೋಂದಣಿ ಮಾಡಿಸ್ತಕ್ಕಂಥವ್ರು ಕೂಡ ಈಗ ಒಳಭಾಗದಲ್ಲಿ ಏನು ಲಸಿಕೆಗಳನ್ನು ಹಾಕ್ಸ್ಕೊಳ್ತಾ ಇದ್ದಾರೆ. ನಾವು ದೃಶ್ಯಗಳನ್ನು ನೋಡ್ಬೋದಾಗಿದೆ, ಇನ್ನು ಸಾಲು ಸಾಲಾಗಿ ಸೋಷಿಯಲ್ ಡಿಸ್ಟೆನ್ಸ್ ಮೂಲಕ ಒಂದಷ್ಟು ಜನ ಬಂದು ಲಸಿಕೆಗಳನ್ನು ಒಳಭಾಗದಲ್ಲಿ ಹಾಕ್ಸ್ಕೊಳ್ತಿದ್ದಾರೆ. ಪ್ರಮುಖವಾಗಿ ಇಲ್ಲಿ ಅಂದರೆ ಏನು ಫಸ್ಟ್ ಡೋಸ್ ಹಾಗೂ ಸೆಕೆಂಡ್ ಡೋಸ್ ಎರಡನ್ನೂ ಕೂಡ ನೀಡಲಾಗ್ತಿದೆ. ಹಾಗಾಗಿ ಯಾರ್ಯಾರು ರಿಜಿಸ್ಟರ್ ಆಗಿದ್ದಾರೆ ಅವರೆಲ್ಲರಿಗೂ ಕೂಡ ಲಸಿಕೆಗಳನ್ನು ಕೂಡ ಕೊಡ್ತಾ ಇರ್ತಕ್ಕಂಥದ್ದು. ಬಹುತೇಕವಾಗಿ ಏನು ಬೆಳಗಿನಿಂದಲೂ ಕೂಡ ಅಂದರೆ ಬೆಳಗ್ಗೆ 9 ಗಂಟೆಯಿಂದಲೂ ಕೂಡ ಈಗಾಗಲೇ ಲಸಿಕೆಯನ್ನು ಕೊಡಲಾಗ್ತಿದೆ. ಸಂಜೆಯವರೆಗೂ ಕೂಡ 5 ಗಂಟೆವರೆಗೂ ಕೂಡ ಕೊಡ್ತಾರೆ ಅನ್ನೋ ಒಂದು ಮಾಹಿತಿ ಇದೆ. ಕಳೆದ 1 ವಾರಗಳ ಹಿಂದೆ ಅಷ್ಟೇ 200 ಜನರಿಗೆ ಲಸಿಕೆಗಳನ್ನು ಕೊಡ್ತಾ ಇದ್ದಾರೆ. ಈಗ ಸೋಮವಾರದಿಂದ ಈಚೆಗೆ ಜನರ ಏನು ಲಸಿಕೆ ಪಡೆಯತಕ್ಕಂಥ ಸಂಖ್ಯೆ ಹೆಚ್ಚಾಗಿರ್ತಕ್ಕಂಥದ್ದು. ಬಹುತೇಕವಾಗಿ ಜನರು ಬಂದಿಲ್ಲಿ ಲಸಿಕೆಗಳನ್ನು ಪಡ್ಕೊಳ್ತಿದ್ದಾರೆ. ಸೋಮವಾರದಿಂದಲೂ ಕೂಡ 500ರಿಂದ 600 ಲಸಿಕೆಗಳನ್ನು ಕೊಡ್ತಾ ಇದ್ದಾರೆ ಅನ್ನೋ ಒಂದು ಮಾಹಿತಿ ಕೂಡ ಇರ್ತಕ್ಕಂಥದ್ದು. ಇದೆಲ್ಲವೂ ಕೂಡ ನೋಡಿದಾಗ ಸಾಕಷ್ಟು ಸಂಖ್ಯೆಯಲ್ಲಿ ಲಸಿಕೆಯನ್ನು ಪಡೆದಕ್ಕಂಥವ್ರು ಬರ್ತಾ ಇರ್ತಕ್ಕಂಥದ್ದು. ಇಲ್ಲೊಬ್ಬರು ಇದ್ದಾರೆ, ಅವ್ರನ್ನ ಮಾತಾಡಿಸೋ ಒಂದು ಪ್ರಯತ್ನ ಕೂಡ ಮಾಡ್ತೇನೆ. ಮೇಡಮ್, ಎಷ್ಟನೇ ಡೋಸ್ ಇದು? ಸೆಕೆಂಡ್ ಡೋಸ್. ಹೌದಾ ಮೇಡಮ್, ನಿಮ್ದು ಎಷ್ಟನೇ ಡೋಸ್ ಮೇಡಮ್? ಸೆಕೆಂಡ್ ಸರ್. ಸೆಕೆಂಡ್ ಡೋಸಾ? ಅಂದರೆ ಎಷ್ಟು ದಿನ ಆಗಿತ್ತು ನೀವು ಡೋಸ್ ತಗೊಂಡು? ಐ ಥಿಂಕ್ 86 ಡೇಸ್. ಅಂದರೆ ಸಾಕಷ್ಟು ಏನು ಇಲ್ಲೆಲ್ಲರೂ ಕೂಡ ಜನರು ಲಸಿಕೆಗಳನ್ನು ಪಡಲಿಕ್ಕೆ ಮುಂದಾಗ್ತಿರ್ತಕ್ಕಂಥದ್ದು. ಸೆಕೆಂಡ್ ಡೋಸ್ಗಳನ್ನು ಪಡೆದಕ್ಕಂಥವ್ರು ಕೂಡ ಬರ್ತಿದ್ದಾರೆ. ಫಸ್ಟ್ ಡೋಸನ್ನು ಕೂಡ ಅಂದರೆ ಆಧಾರ್ ಕಾರ್ಡ್ ಯಾರು ಇಟ್ಕೊಂಡ್ಬರ್ತಿದ್ರು ಅವರೆಲ್ಲರೂ ಕೂಡ ಫಸ್ಟ್ ಡೋಸನ್ನು ಪಡಲಿಕ್ಕೆ ಮುಂದಾಗ್ತಿರ್ತಕ್ಕಂಥದ್ದು. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.